ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದೊಂದು ವಿಶೇಷ ವರದಿ. ಚಂದ್ರಮೋಹನ್ ಜೈನ್ ಆಲಿಯಾಸ್ ಆಚಾರ್ಯ ರಜನೀಶ್ ಆಲಿಯಾಸ್ ಭಗವಾನ್ ಶ್ರೀ ಆಚಾರ್ಯ ರಜನೀಶ್ ಉರ್ಫ್ ಓಶೋ ರಜನೀಶ್, ಆಚಾರ್ಯ ರಜನೀಶ್ ಎಂಬುದು 70ರ ದಶಕದಲ್ಲಿ ಭಾರಿ ಧೂಳೆಬ್ಬಿಸಿದ ಹೆಸರು. ಪುಟ್ಟದೊಂದು ಪಾರ್ಕಿನಲ್ಲಿ ಒಂದಷ್ಟು ಜನರೊಂದಿಗೆ ಸಮಾಲೋಚನೆಗಳನ್ನು ನಡೆಸುತ್ತಾ ತನ್ನ ಪಯಣವನ್ನು ಆರಂಭಿಸಿದ ಅದ್ಭುತ ವಾಗ್ಮಿ ರಜನೀಶ್ ಕ್ರಮೇಣ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಭಕ್ತವರ್ಗವನ್ನು ಸೃಷ್ಟಿಸಿದರು. ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್, ಸಂಭೋಗದಿಂದ ಸಮಾಧಿಯೆಡೆಗೇನಂತ ಸಾಹಿತ್ಯಕ್ಕೆ ಆ ಕಾಲದ ಭಾರತೀಯ ಸಮಾಜವು ತಯಾರಾಗಿರಲೇ ಇಲ್ಲ. ಹೀಗಾಗಿ ತನ್ನ ಕೃತಿಗಳು ಮತ್ತು ಕ್ರಾಂತಿಕಾರಿ ಎನಿಸಬಹುದಾದ ಮುಕ್ತ ಧೋರಣೆಗಳಿಂದಾಗಿ ಧರ್ಮ ಆಧ್ಯಾತ್ಮ ಆಚರಣೆಗಳ ಸಾಂಪ್ರದಾಯಿಕ ದೃಷ್ಟಿಕೋನಕ್ಕೆ ನೇರ ದಾಳಿಯಿಟ್ಟ ಆಚಾರ್ಯ ರಜನೀಶ್ರನ್ನ ಜಗತ್ತು ಸೆಕ್ಸ್ ಗುರು ಎಂದು ಕರೆಯಿತು. ಮುಂದೊಮ್ಮೆ ಶ್ರೀಕೃಷ್ಣ ಪರಮಾತ್ಮನ ಬಗೆಗಿನ ತನ್ನ ಉಪನ್ಯಾಸದ ನಂತರ ಬಂದವರೆಲ್ಲ ಭಾವಪರವಶರಾಗಿ ರಜನೀಶರನ್ನೇ ಶ್ರೀಕೃಷ್ಣನೆಂದು ಭಾವಿಸಿಕೊಂಡು ಅವರ ಸುತ್ತಲೂ ಗರ್ಭ ಕುಣಿಯುತ್ತಾ ಅವರನ್ನು ಭಗವಾನ್ ಪದವಿಗೇರಿಸಿದ್ದು ಈಗ ಇತಿಹಾಸ. ಓಶೋರ ಸಾರ್ವಜನಿಕ ಜೀವನವನ್ನು ಸರಳವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. ಪೂನಾ 1, ಕೊರೆಂಗಾ ಅಮೆರಿಕ ಮತ್ತು ಪೂನಾ 2. ಪೂನಾ 1 ಓಶೋರ ಯಶಸ್ಸಿನ ಆರಂಭದ ಭಾಗ. ಇದು ಭಾರತದ ಪೂನಾಗಷ್ಟೇ ಸೀಮಿತ. ನಂತರ ಬರುವ ಒರೆಂಗಾನ್ ಹಂತವು ಓಶೋ ಮತ್ತು ಮುಖ್ಯವಾಗಿ ಶೀಲಾ ಅಮೆರಿಕದ ಒರೆಂಗಾನ್ನಲ್ಲಿ 1981 1985 ನಡುವೆ ನಡೆಸಿದ್ದ ಕರಾಮತ್ತುಗಳ ಅಧ್ಯಾಯ. ಇನ್ನು ಕೊನೆಯದಾಗಿ 1986 ಪೂನಾ 2 ಭಾಗವು ಭಾರತಕ್ಕೆ ಓಶೋರ ಮರಳುವಿಕೆ ಮತ್ತು ಅವರ ಸಂಶಯಾಸ್ಪದ ನಿಧನದೊಂದಿಗೆ ಅಂತ್ಯವಾಗುತ್ತದೆ. ಪೂನಾ 1 ಭಾಗವು ರಜನೀಶರ ಅನುಯಾಯಿಗಳ ಪುಟ್ಟ ಹಿಂಡೊಂದು ದೊಡ್ಡ ಗುಂಪಾಗಿ ಆಶ್ರಮದ ಸ್ಥಾಪನೆಯಾಗಿ ಪುಣೆಯ ಹೆಸರನ್ನೇ ಜಗತ್ತಿನ ಭೂಪಟದಲ್ಲಿ ತಂದ ಮತ್ತು ಪುಣೆಯನ್ನು ಅಪ್ಪಟ ಪ್ರವಾಸೋದ್ಯಮ ಕೇಂದ್ರವನ್ನಾಗಿಸಿದ ಪ್ರಮುಖ ಅವಧಿ. ಆಶ್ರಮದೊಳಗೆ ನಡೆಯುತ್ತಿದ್ದ ಕ್ಯಾಂಪ್ಗಳಲ್ಲಿ ಹಿಂಸಾತ್ಮಕ ಲೈಂಗಿಕತೆ, ಮಾದಕ ದ್ರವ್ಯಗಳು ಮತ್ತು ಕರೆನ್ಸಿಗಳ ಕಳ್ಳ ಸಾಗಾಣಿಕೆಯಂತ ಗಂಭೀರ ವಿವಾದ ಆರೋಪಗಳಿದ್ದರೂ ವಿದೇಶಿ ಭಕ್ತರ ನಿರಂತರ ಆಗಮನದಿಂದ ಆಶ್ರಮವು ಡಾಲರುಗಳೊಂದಿಗೆ ತುಳುಕುತ್ತಾ ಆರ್ಥಿಕ ನೆಲೆಯಲ್ಲಿ ಸಮೃದ್ಧವಾಗಿತ್ತು. ಸಿರಿವಂತ ಭಕ್ತರಿಂದ ದೊರಕುತ್ತಿದ್ದ ಧಾರಾಳ ದೇಣಿಗೆಗಳು ಮತ್ತು ತಮ್ಮ ಸೂಪರ್ ಹಿಟ್ ಪುಸ್ತಕಗಳ ಸ್ವಪ್ರಕಟಣೆಯೂ ಸೇರಿದಂತೆ ಹಲವು ಮೂಲಗಳಿಂದ ಆರ್ಥಿಕ ಸ್ವಾವಲಂಬನೆಯ ಪಡೆದುಕೊಳ್ಳುವಲ್ಲಿ ಪುಣೆಯ ಆಶ್ರಮವು ಕೆಲ ವರ್ಷಗಳಲ್ಲೇ ಯಶಸ್ವಿಯಾಯಿತು. ಇನ್ನು ಪುಣೆಯ ಆಶ್ರಮದಲ್ಲಿ ಮುಕ್ತ ಲೈಂಗಿಕತೆಗೆ ಅವಕಾಶವಿದೆ ಎಂದು ಆಸೆಯಿಂದ ಬರುತ್ತಿದ್ದ ಸ್ಥಳೀಯ ವರ್ಗವನ್ನು ಬುದ್ಧಿವಂತಿಕೆಯಿಂದ ಸಾಗ ಹಾಕಿದ್ದು ಓಶೋರಿಗಿದ್ದ ಸಮಯ ಪ್ರಜ್ಞೆಗೆ ಒಂದೊಳ್ಳೆ ನಿದರ್ಶನ. ಓಶೋ ತಮ್ಮ ಆಶ್ರಮದಲ್ಲಿ ನಡೆಯುತ್ತಿದ್ದ ಆಯುಧ ಶಿಬಿರಗಳ ಪ್ರವೇಶ ದರವನ್ನು ಏಕಾಏಕಿ ಏರಿಸಿ ಸ್ಥಳೀಯರನ್ನು ದೂರವಿಟ್ಟಿದ್ದಲ್ಲದೆ ಇಂಥ ಶಿಬಿರಗಳು ಭಾರತೀಯರಿಗೆ ಹೇಳಿ ಮಾಡಿಸಿದ್ದಲ್ಲ. ಭಾರತೀಯರು ದೈವಿಕಾಂಶಗಳನ್ನು ಜನ್ಮತ್ವ ಪಡೆದುಕೊಂಡು ಬಂದಿರುವವರು. ಈ ಕಸರತ್ತುಗಳ ಅವಶ್ಯಕತೆ ಏನಿದ್ದರೂ ಅದು ವಿದೇಶಿಯರಿಗೆ ಮಾತ್ರ ಎನ್ನುತ್ತಾ ಭಾರತೀಯರ ಮನದಲ್ಲಿ ಹುಸಿ ಹೆಮ್ಮೆಯನ್ನು ಮೂಡಿಸಿ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದರು. ಓಶೋ ರಜನೀಶರಿಗೆ ಮೊದಲಿನಿಂದಲೂ ಜ್ಞಾನ ಆಧ್ಯಾತ್ಮಗಳು ಒಂದೊಳ್ಳೆ ಉತ್ಪನ್ನವೆಂದು ಅವುಗಳನ್ನು ವ್ಯವಸ್ಥಿತವಾಗಿ ಬಿಕರಿಗಿಟ್ಟರೆ ಸಂಪತ್ತಿನ ಹೊಳೆಯನ್ನೇ ಸೃಷ್ಟಿಸಬಹುದು ಎಂಬುದರ ಬಗ್ಗೆ ಬಲವಾದ ನಂಬಿಕೆ ಇತ್ತು. ತಮ್ಮ ಚಾಣಾಕ್ಷ ಮಾರ್ಕೆಟಿಂಗ್ ಕಾರ್ಯತಂತ್ರಗಳಿಂದ ಅವರು ಅದರಲ್ಲಿ ಯಶಸ್ವಿಯಾದರು. ಕೂಡ 1980 ಹೊತ್ತಿಗೆ 1000 ಗಟ್ಟಲೆ ಜನರನ್ನು ಹೊಂದಿದ ಪುಣೆಯ ಆಶ್ರಮವು ಮತ್ತಷ್ಟು ವಿದೇಶಿ ಭಕ್ತರಿಂದ ತುಂಬಿಕೊಂಡು ಸ್ಥಳಾವಕಾಶವೇ ಇಲ್ಲದಂತಾಗುತ್ತದೆ. ಇತ್ತ ತುರ್ತು ಪರಿಸ್ಥಿತಿಯ ನಂತರದ ದಿನಗಳಲ್ಲಿ ರಾಜಕೀಯ ನೆಲೆಯಲ್ಲೂ ಹೊಸ ಸಮಸ್ಯೆಗಳು ಹುಟ್ಟಿಕೊಂಡಿದ್ದವು. ರಜನೀಶರ ಆಶ್ರಮದ ಮೇಲಿದ್ದ ತೆರಿಗೆ ಕಳ್ಳತನದ ಆರೋಪಗಳು ಒಂದು ಕಡೆಯಾದರೆ ಮುರಾರ್ಜಿ ದೇಸಾಯಿ ಅವರ ಸ್ವಮೂತ್ರಪಾನದ ಬಗ್ಗೆ ವ್ಯಂಗ್ಯವಾಡುತ್ತಿದ್ದ ರಜನೀಶರು ದೇಸಾಯಿಯವರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಈ ಅವಧಿಯಲ್ಲೇ ಭಕ್ತರ ಗುಂಪಿನಲ್ಲಿ ಕುಳಿತಿದ್ದ ಆಗುಂತಕನೊಬ್ಬ ಚಾಕುವನ್ನು ಎಸೆದು ರಜನೀಶರ ಹತ್ಯೆಗೆ ಯತ್ನಿಸಿದನಂತೆ. ಈ ಘಟನೆಯಿಂದ ತೀವ್ರ ಆಗುಂತಕ್ಕೊಳಗಾದ ಆಶ್ರಮದ ಅನುಯಾಯಿಗಳು ಆದಷ್ಟು ಬೇಗ ರಜನೀಶರನ್ನು ಹೊಸ ಸುರಕ್ಷಿತ ಸ್ಥಳವೊಂದಕ್ಕೆ ವರ್ಗಾಯಿಸುವತ್ತ ಸಕ್ರಿಯರಾಗುತ್ತಾರೆ. ಈ ನಿಟ್ಟಿನಲ್ಲಿ ಆಶ್ರಮದ ಸ್ಥಳಾಂತರಕ್ಕೆ ಗುಜರಾತಿನ ಕಚ್, ದೆಹಲಿ ಮತ್ತು ಮುಂಬೈ ಸೇರಿದಂತೆ ಹಲವು ಪ್ರದೇಶಗಳನ್ನು ಪರಿಶೀಲಿಸಲಾಗುತ್ತದೆ. ಸೂಕ್ತವಾದ ಹೊಸ ಸ್ಥಳವೊಂದನ್ನು ಆರಿಸಿದ ನಂತರ ನೀನಿಲ್ಲಿ ಕಾಲಿಡಬೇಕು, ಅಲ್ಲಿಯವರೆಗೆ ಮರಳಬೇಡ ಎಂದು ತನ್ನ ಆಪ್ತ ಕಾರ್ಯದರ್ಶಿಯಾಗಿದ್ದ ಲಕ್ಷ್ಮಿಗೆ ಗಡುವಿನ ಸಹಿತವಾಗಿ ಆದೇಶ ನೀಡುವ ರಜನೀಶರ ಒತ್ತಡವು ಲಕ್ಷ್ಮಿಗೆ ಮುಳುಗುವಾಗುತ್ತದೆ. ಸ್ಥಳ ಪರಿಶೀಲನೆಯ ಕಾರಣದಿಂದ ಉಂಟಾಗುವ ಲಕ್ಷ್ಮಿಯ ದೀರ್ಘ ಅನುಪಸ್ಥಿತಿಯಲ್ಲಿ ಶೀಲಾರ ಪ್ರಾಬಲ್ಯವು ಕ್ರಮೇಣ ಹೆಚ್ಚುತ್ತಾ ಒಟ್ಟಾರೆಯಾಗಿ ಲಕ್ಷ್ಮಿಯ ಪ್ರಭಾವವು
ಬಹುಬೇಗನೆ ಮಸುಕಾಗುತ್ತದೆ. ಇತ್ತ ಸಮಯ ಸಂದರ್ಭಗಳು ಸೂಕ್ತವಾಗಿದ್ದಲ್ಲದೆ ಕಾಲದಲ್ಲಿ ಇಂಥ ವಿಲಕ್ಷಣ ಒತ್ತಡಕ್ಕೆ ಸಿಲುಕುವ ಲಕ್ಷ್ಮಿಯ ತನಗೆ ಆದೇಶಿಸಲಾಗಿದ್ದ ಕರ್ತವ್ಯ ಪಾಲನೆಯಲ್ಲಿ ವಿಫಲಳಾಗಿ ಕೊನೆಗೂ ತನ್ನ ಹುದ್ದೆಯನ್ನು ಕಳೆದುಕೊಳ್ಳುತ್ತಾಳೆ. ಈ ಹಂತದಲ್ಲಿ ರಂಗ ಪ್ರವೇಶವಾಗುವ ಹೊಸ ಪ್ರಮುಖ ಪಾತ್ರವೇ ಮಾ ಆನಂದ್ ಶೀಲಾ. ಶೀಲಾ ಅಂಬಾಲಾಲ್ ಪಟೇಲ್ ಗುಜರಾತ್ ಮೂಲದ ಶೀಲಾ 20ರ ಅಂಚಿನಲ್ಲಿರುವಾಗಲೇ ತನ್ನ ತಂದೆಯೊಂದಿಗೆ ಪುಣೆಯ ಆಶ್ರಮಕ್ಕೆ ಬಂದಿದ್ದಾಗ ರಜನೀಶರನ್ನು ಕಂಡು ಅವರತ್ತ ಆಕರ್ಷಿತಳಾಗಿದ್ದಳು. ಆ ಕಾಲದಲ್ಲೇ ತನ್ನ ಸಂಗಾತಿಯಾಗಿದ್ದ ಮಾರ್ಕ್ ಸಿಲ್ವರ್ ಮ್ಯಾನ್ ಅನ್ನು ಇಷ್ಟಪಟ್ಟು ವಿವಾಹವಾಗಿ ಶೀಲಾ ಸಿಲ್ವರ್ ಮ್ಯಾನ್ ಆಗಿದ್ದವರು ಕೂಡ. ರಜನೀಶರ ಭೇಟಿಯ ನಂತರ ಸಮ್ಮೋಹಿತಳಾದಂತೆ ಮತ್ತೆ ಅವರತ್ತಲೇ ಸಾಗುವ ಶೀಲಾ ಬಹುಬೇಗನೆ ಅಲ್ಲೇ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ. ಸಂಗಾತಿಯಾದ ಮಾರ್ಕ್ನನ್ನು ಕೂಡ ಕರೆಸಿಕೊಂಡು ತಮ್ಮ ಗುಂಪಿನಲ್ಲಿ ಸೇರಿಸಿಕೊಳ್ಳುತ್ತಾಳೆ. ದೀಕ್ಷೆಯ ನಂತರ ಶೀಲಾ ಪಟೇಲ್ ಮಾ ಆನಂದ್ ಶೀಲಾ ಆಗಿ ಮಾರ್ಕ್ ಸಿಲ್ವರ್ ಮ್ಯಾನ್ ಸ್ವಾಮಿ ಚಿನ್ಮಯ ಸ್ವಾಮಿಯಾಗಿಯೂ ರಜನೀಶರ ಅನುಯಾಯಿಗಳಲ್ಲಿ ಒಬ್ಬರಾಗುತ್ತಾರೆ. ಮುಂದಿನ ಬೆರಳೆಣಿಕೆ ವರ್ಷಗಳಲ್ಲಿ ತನ್ನ ದೀರ್ಘಾವಧಿ ಅನಾರೋಗ್ಯದಿಂದ ಸಂಭವಿಸುವ ಸ್ವಾಮಿ ಚಿನ್ಮಯರ ನಿಧನದ ತರುವಾಯ ಇತ್ತ ಆಗಲೇ ರಜನೀಶರ ಆಪ್ತ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಲಕ್ಷ್ಮಿಯ ಕಾರ್ಯದರ್ಶಿಯಾಗಿ ಶೀಲಾ ಮುಂದುವರಿಯುತ್ತಾರೆ. ಅಮೆರಿಕಾದಲ್ಲಿ ವಿದ್ಯಾಭ್ಯಾಸದ ಹಿನ್ನೆಲೆಯಲ್ಲಿ ಇದ್ದ ಶೀಲಾ ಮೊದಲಿನಿಂದಲೂ ಪಾಶ್ಚಿಮಾತ್ಯ ಜೀವನ ಶೈಲಿಯ ಐಷಾರಾಮ ಮತ್ತು ವಿಲಾಸಗಳತ್ತ ಒಲವಿದ್ದವರು. ಭಾರತವು ಎಂದಿಗೂ ಆಕೆಗೆ ಬಿಸಿ ಮತ್ತು ಅಸಹ್ಯವಾಗಿದ್ದ ಪ್ರದೇಶವಷ್ಟೇ ಆಗಿತ್ತು. ಈ ಬಗ್ಗೆ ಮುಕ್ತವಾಗಿ ಬರೆಯುತ್ತಾ ತಮ್ಮ ಹ್ಯಾಂಡ್ ಬ್ಯಾಗಿನಲ್ಲಿ ವಿದೇಶಿ ಉತ್ಪನ್ನಗಳನ್ನು ಹೊಂದಿದ್ದ ಪುಟ್ಟ ಸೂಪರ್ ಮಾರ್ಕೆಟ್ಟೇ ಇತ್ತೆಂದು ಅವರು ತಮ್ಮ ಕೃತಿಯಲ್ಲಿ ಕೊಚ್ಚಿಕೊಂಡಿದ್ದಾರೆ. ರಜನೀಶರು ತಮ್ಮ ಆಶ್ರಮಕ್ಕೆಂದು ಹೊಸ ಸ್ಥಳದ ತಲಾಶೆಯಲ್ಲಿದ್ದಾಗ ಅಮೆರಿಕಾದಂಥ ಲಿಬರಲ್ ರಾಷ್ಟ್ರವೇ ತಮ್ಮ ಕಮ್ಯೂನ್ಗೆ ಉಜ್ವಲ ಭವಿಷ್ಯವೆಂದು ಸಲಹೆಯನ್ನು ನೀಡುವುದು ಇದೇ ಶೀಲಾ. ಲಕ್ಷ್ಮಿಯ ಉಚ್ಚಾಟನೆಯ ನಂತರ ಓಶೋರ ಆಪ್ತ ಕಾರ್ಯದರ್ಶಿಯಾಗಿ ಭಾರೀ ಜವಾಬ್ದಾರಿಯುತ ಹುದ್ದೆಯನ್ನು ವಹಿಸಿಕೊಳ್ಳುವ ಶೀಲಾ ತನ್ನ ಸಹೋದರ ಮತ್ತು ಕೆಲ ಗೆಳೆಯರ ನೆರವಿನೊಂದಿಗೆ ಅಮೆರಿಕದ ಹಲವು ಸ್ಥಳಗಳನ್ನು ಪರಿಶೀಲಿಸುತ್ತಾ ಕೊನೆಗೆ 64,000 ಎಕರೆಯಷ್ಟಿದ್ದ ವರೆಂಗಾನ್ ಪ್ರದೇಶವನ್ನು ಆರಿಸಿಕೊಳ್ಳುತ್ತಾರೆ. ಓಶೋರ ಆಪ್ತ ಕಾರ್ಯದರ್ಶಿಯಾಗುವುದೆಂದರೆ ಅವರು ಇಡೀ $1,000,000 ಗಟ್ಟಲೆ ವ್ಯವಸ್ಥೆಯ ಸಂಪೂರ್ಣ ಚುಕ್ಕಾಣಿಯನ್ನು ಹಿಡಿಯುವ ಬೃಹತ್ ಜವಾಬ್ದಾರಿಯೂ ಆಗಿತ್ತು. ನಿಸ್ಸಂದೇಶವಾಗಿ ಓಶೋರ ಹಿಂದಿನ ಆಪ್ತ ಕಾರ್ಯದರ್ಶಿಯಾಗಿದ್ದ ಲಕ್ಷ್ಮಿ ಮತ್ತು ಶೀಲಾರ ನಂತರ ಬರುವ ಆಸ್ಯಾರಿಗೆ ಹೋಲಿಸಿದರೆ ತನ್ನ ಜವಾಬ್ದಾರಿಯನ್ನು ವಿಭಿನ್ನವಾಗಿ ನಿಭಾಯಿಸಿದ್ದು ಆನಂದ್ ಶೀಲಾ ಮಾತ್ರ. ಒರೆಗಾನ್ ಪ್ರದೇಶವು ಶೀಲಾರ ಯೋಜನೆಯಂತೆ ಓಶೋರ ಕಮ್ಯೂನಿಗೆ ಪ್ರಶಸ್ತವಾದ ಸ್ಥಳವಾಗಿತ್ತು. ಒರೆಗಾನ್ ಮುಖ್ಯ ಪ್ರದೇಶದಿಂದ 30 ಮೈಲಿಗಳಷ್ಟು ದೂರವಿದ್ದ ಹಸಿರುವದ್ದ ನಿರ್ಜನ ಗುಡ್ಡಗಳು ತಮ್ಮ ಕಮ್ಯೂನಿಗೆಂದೇ ಮೀಸಲಿಟ್ಟಂತಿದ್ದವು. ಮೇಲಾಗಿ 100ಕ್ಕೂ ಕಮ್ಮಿ ಜನಸಂಖ್ಯೆ ಇದ್ದ ಒರೆಗಾನ್ ಪ್ರದೇಶದಲ್ಲಿ ಹಲವು ವರ್ಷಗಳಿಂದ ತಮ್ಮ ಪಾಡಿಗೆ ತಾವು ಸುಖವಾಗಿ ನೆಲೆಸಿದ್ದ ನಿರುಪದ್ರವಿ ಜನರ ಗುಂಪೇ ಇದ್ದಿದ್ದು ಶೀಲಾರನ್ನು ಆಕರ್ಷಿಸುತ್ತೇನೋ. ಒಟ್ಟಿನಲ್ಲಿ ಓಶಾರ ಮಾರ್ಗದರ್ಶನದಿಂದ ಶೀಲಾರ ನೇತೃತ್ವದಲ್ಲಿ ಅಲ್ಲಿ ನೆಲೆಯಿರುವ ಕಮ್ಯೂನ್ ಈ 46,000 ಎಕರೆ ಪ್ರದೇಶದಲ್ಲಿ ತಮ್ಮ ಅವಿರತ ಪ್ರಯತ್ನಗಳೊಂದಿಗೆ ಶಹರದ ನಕ್ಷೆಯನ್ನೇ ಸಿನಿಮೆಯ ಶೈಲಿಯಲ್ಲಿ ಬದಲಾಯಿಸುತ್ತದೆ. ಹೀಗೆ ರೂಪುಗೊಳ್ಳುವುದೇ ರಜನೀಶಪುರ ಎಂಬ ಪುಟ ನಗರ. ಕುಡಿಯುವ ನೀರು ಮತ್ತು ವಿದ್ಯುತ್ ಸೌಲಭ್ಯಗಳ ಸುಸಜ್ಜಿತ ವ್ಯವಸ್ಥೆಗಳನ್ನಲ್ಲದೆ ಆರಕ್ಷಕ ದಳ, ಅಗ್ನಿಶಾಮಕ ದಳ, ಹೋಟೆಲ್ಲು, ಶಾಪಿಂಗ್ ಮಾಲು, ಬಸ್ ವ್ಯವಸ್ಥೆ, ಕೃಷಿ ಭೂಮಿ, ಅಣೆಕಟ್ಟು, ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಿ ಓಶಾರ ಕನಸಿನ ಮನುಷ್ಯ ನಿರ್ಮಾಣದ ಅತ್ಯುಷ್ಟ ವೇದಿಕೆಯನ್ನು ಅನುಯಾಯಿ ವರ್ಗ ಸಿದ್ಧಪಡಿಸುತ್ತದೆ. ವಿವಿಧ ಹಂತಗಳಲ್ಲಿ ಹೀಗೆ ಸಿದ್ಧವಾಗುವ ರಜನೀಶಪುರಂ ಕ್ರಮೇಣ 5,000 to 7,000 ಓಶೋ ಅನುಯಾಯಿಗಳು ದೀರ್ಘಾವಧಿಯಲ್ಲಿ ನೆಲೆಯಾಗುತ್ತದೆ. ಇನ್ನು ವಾರ್ಷಿಕ ಉತ್ಸವಗಳಿದ್ದಾಗ ಜಗತ್ತಿನಾದ್ಯಂತ ಇರುವ ರಜನೀಶರ ಕಮ್ಯೂನ್ಗಳಿಂದ ಬರುತ್ತಿದ್ದ ಅನುಯಾಯಿಗಳಿಂದ ಈ ಸಂಖ್ಯೆಯು 10,000 to 12,000 ಏರುವ ಸಂದರ್ಭಗಳು ಇರುತ್ತಿದ್ದವು. ಇತ್ತ ಶಾಂತಕೊಳಕಾದಂತಿದ್ದ ತಮ್ಮ ಬದುಕಿಗೆ ಕಲ್ಲೆಸೆದ ಪರಿಣಾಮವಾಗಿ ಒರೆಗಾನ್ ನಾಗರಿಕ ಮನಃಶಾಂತಿಯು ಮೂರ ಬಟ್ಟೆಯಾಗುತ್ತದೆ. ಕೆಂಪು ವಸ್ತ್ರಗಳನ್ನು ಧರಿಸಿದ್ದ ವಿದೇಶಿ ಆಗಂತಕರು ಮೊದಮೊದಲು ತಮ್ಮ ಪುಟ್ಟ ಗೂಡುಗಳನ್ನು ಕಟ್ಟಿಕೊಳ್ಳುವುದರಲ್ಲೇ ವ್ಯಸ್ತರಾಗಿದ್ದರು. ಕ್ರಮೇಣ ಇಡೀ ಶಹರವನ್ನೇ ಆಕ್ರಮಿಸಿಕೊಳ್ಳುವುದನ್ನು ಕಂಡ ಒರೆಗಾನ್ ನಾಗರಿಕರು ತಮ್ಮ ನೆಲದಲ್ಲಿ ನೆಲೆ ಕಳೆದುಕೊಳ್ಳುವಂತೆ ಗಾಬರಿಯಾಗುತ್ತಾರೆ. ಹೀಗೆ ರಜನೀಶಪುರಂ ಸಮುದಾಯ ಮತ್ತು ಒರೆಗಾನ್ ನಾಗರಿಕರ ನಡುವೆ ಶುರುವಾಗುವ ಕಾನೂನು ಘರ್ಷಣೆಯು ಕ್ರಮೇಣ ನಿಯಂತ್ರಣಕ್ಕೂ ಸಿಗದಷ್ಟು ಗಂಭೀರವಾಗಿ ಅಮೆರಿಕ ಸರ್ಕಾರ ಮತ್ತು ರಾಷ್ಟ್ರೀಯ ಮಾಧ್ಯಮಗಳ ಗಮನವನ್ನು ತನ್ನತ್ತ ಸೆಳೆಯುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹೀಗೆ ಓಶೋರ ಬದುಕಿನ 2ನೇ ಹಂತವಾದ ಒರೆಗಾನ್ ಅವಧಿಯನ್ನು ರಜನೀಶರ ಸಾಮ್ರಾಜ್ಯ ಉತ್ತುಂಗಕ್ಕೇರುವುದು, ಮುಂದೆ ಕುಸಿಯತೊಡಗುವುದು ಈ ಆನಂದ್ ಶೀಲಾರ ಅವಧಿಯಲ್ಲೇ. ಅಸಲಿಗೆ ಒರೆಗಾನ್ ಆರಂಭದ ದಿನಗಳಲ್ಲಿ ನಡೆದಿದ್ದು ಜೋನ್ಸ್ಟೌನ್ ದುರಂತದ ಬಗ್ಗೆ ಇಲ್ಲಿ ಹೇಳಲೇಬೇಕು.
ಗಯಾನದ ಜೋನ್ಸ್ಟೌನ್ನಲ್ಲಿ ಸಕ್ರಿಯವಾಗಿದ್ದ ಒಂದು ಬಗೆಯ ಕಲ್ಟ್ ಅನುಯಾಯಿಗಳ ಗುಂಪೊಂದು ತಮ್ಮ ನಾಯಕನಾಗಿದ್ದ ಜಿಮ್ ಜೋನ್ಸ್ ಎಂಬಾತನ ಅಣತಿಯನುಗುಣವಾಗಿ ಸಾಮೂಹಿಕ ಆತ್ಮಹತ್ಯೆಯಂಥ ಅವಸರದಲ್ಲಿ ಹೆಜೆಯನ್ನಿಟ್ಟು ಬೆಂಕಿಗೆ ಹಾರುವ ಆತೆಗಳಂತೆ ಬಲಿಯಾಗಿರುತ್ತದೆ. ಒಂದೇ ದಿನದಂದು ಇಲ್ಲಿ ಕ್ಯಾಂಪಸ್ಸಿನಲ್ಲಿ 918 ಮಂದಿ ತಮ್ಮ ಕಲ್ಟ್ ಗುರುವಿನ ಆದೇಶದಂತೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈ ಸಂಖ್ಯೆಯಲ್ಲಿ 300 ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿದ್ದರಂತೆ. ಈ ಘಟನೆಯು ಅಮೆರಿಕವನ್ನಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ವರದಿಯಾಗಿ ಜನರನ್ನು ಬೆಚ್ಚಿಬೀಳಿಸಿತ್ತು. ಹೀಗಾಗಿ ಒರೆಗಾನ್ ನಾಗರಿಕರು, ಹೊಸದಾಗಿ ತಮ್ಮ ಪ್ರದೇಶದಲ್ಲಿ ನೆರೆಯೂರಿದ್ದ ರಜನೀಶ್ ಗುಂಪು ಕೂಡ ಇಂಥ ಅಮಾನವೀಯ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಇಳಿಯಬಹುದು ಎಂದು ಭಯಪಟ್ಟಿದ್ದರಲ್ಲಿ ಅಚ್ಚರಿಯೇನಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಒರೆಗಾನ್ ನಾಗರಿಕರು ಮತ್ತು ರಜನೀಶಪುರಂ ಸಮುದಾಯದ ನಡುವೆ ನಿರಂತರವಾಗಿ ನಡೆಯುತ್ತಿದ್ದ ಕಾನೂನು ಸಮರದಲ್ಲಿ ರಜನೀಶಪುರಂ ಸಮುದಾಯದ ಕಡೆಯಿಂದ ಎದ್ದು ಕಾಣುವ ಏಕೈಕ ಹೆಸರೆಂದರೆ ಮಾ ಆನಂದ ಶೀಲಾ. ಶೀಲಾ ಆ ದಿನಗಳಲ್ಲಿ ಓಶೋರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರಲ್ಲ, ಸಮುದಾಯದ ವಕ್ತಾರರಾಗಿಯೂ ನಿರಂತರವಾಗಿ ಮಾಧ್ಯಮಗಳ ಎದುರು ಕಾಣಿಸಿಕೊಂಡಿದ್ದರು. ಮೊದಲೇ ಅಗ್ನಿಕೊಂಡದಂತಿದ್ದ, ವಿವಾದಕ್ಕೆ ತುಪ್ಪ ಸುರಿಯುವಂತಿದ್ದ ಶೀಲಾರ ಕಿಡಿಕಿಡಿ ಮಾತುಗಳು ಆಕೆಯನ್ನು ವರ್ವ ಬಲುಗಾಟಿ ಹೆಣ್ಣೆಂದು ಓಶೋ ಸಮುದಾಯವು ಅಗತ್ಯ ಬಿದ್ದರೆ ಯಾವ ದುಸ್ಸಾಹಸಕ್ಕೂ ಕೈಹಾಕಲು ಎಸಲಾರರು ಎಂಬ ಕಾರದ ಸಂದೇಶವನ್ನು ಕುಲ್ಲಂಕುಲವಾಗಿ ರವಾನಿಸಿತ್ತು. ವಿವಾದಗಳು ಬಿಸಿ ಬಿಸಿಯಾಗಿದ್ದಷ್ಟು ಎಲ್ಲರಿಗೂ ಲಾಭ. ಹೀಗಾಗಿ ಇದೇ ಇಮೇಜನ್ನು ನೀನು ಕಾದಿರಿಸಿಕೊಳ್ಳಬೇಕು ಎನ್ನುವ ರಜನೀಶರ ಅಣತಿಯನ್ನು ನಾನು ಶಿಸ್ತಿನಿಂದಲೇ ಪಾಲಿಸಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಶೀಲಾ, ಪ್ರತಿ ಬಾರಿ ವಿವಾದಗಳಲ್ಲೂ ಓಶೋರ ಚಿತ್ರವಿದ್ದ ಕಾಫಿ ಮಗ್ಗುಗಳ ಹಿಡಿದು ಓಶೋರ ಪುಸ್ತಕಗಳವರೆಗೂ ಆಶ್ರಮದ ಉತ್ಪನ್ನಗಳು ಬಿಸಿ ದೋಸೆಯಂತೆ ಮಾರಾಟವಾಗುತ್ತಾ ಕಮ್ಯೂನಿಗೆ ಸಂಪತ್ತಿನ ಹೊಳೆಯು ಹರಿದು ಬರುತ್ತಿದ್ದನ್ನು ತಮ್ಮ ಕೃತಿಯಲ್ಲಿ ಸ್ಮರಿಸಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಒರೆಗಾನ್ ನಿವಾಸಿಗಳಿಗೆ ಮಾ ಆನಂದ ಶೀಲಾ ಎಂಬ ಹೆಸರಿನೊಂದಿಗೆ ತಾಳೆಯಾಗುತ್ತಿದ್ದ ಏಕೈಕ ಇಮೇಜ್ ಎಂದರೆ ಲೇಡಿ ವಿಲನ್ ಮಾತ್ರ.